ಶ್ರೀ ಯ ನಮಃ ಶ್ರೀ ಗುರುಭ್ಯೋ ನಮಃ ಶ್ರಾವಣ ಮಾಸದ ಶುಕ್ರವಾರ ಅಂತಂದರೆ ಅದು ದೇವಿಯ ಕುರಿತಾಗಿ ಆಚರಿಸಬೇಕಾದ ಹಬ್ಬದ ದಿವಸಗಳು ಶ್ರಾವಣ ಮಾಸದಲ್ಲಿ ಯಾವುದೇ ಶುಕ್ರವಾರ ಬರಲಿ ಎಲ್ಲವೂ ಕೂಡ ಲಕ್ಷ್ಮೀದೇವಿನ ಆರಾಧನೆ ಮಾಡಲಿಕ್ಕೆ ಬಹಳ ಪ್ರಶಸ್ತವಾದ ದಿವಸಗಳಾಗಿರುತ್ತೆ ಅದರಲ್ಲಿಯೂ ಕೂಡ ಶ್ರಾವಣ ಮಾಸದ ಎರಡನೆಯ ಶುಕ್ರವಾರ ಅಂತಂದರೆ ಅದು ವರಮಹಾಲಕ್ಷ್ಮಿ ಹಬ್ಬ ಎಂಬುದಾಗಿ ಅದನ್ನು ನಾವು ಕರಿತೀವಿ ಇದು ಕೇವಲ ಆಚರಣೆಯ ಸಂಪ್ರದಾಯದಲ್ಲಿ ಮಾತ್ರ ಇರೋದಲ್ಲ ಸ್ಪಷ್ಟವಾಗಿ ವ್ರತರಾಜ ಪ್ರಮಾಣ ಪುರಸ್ಸರವಾಗಿ ಇದರ ಆಚರಣೆಯನ್ನು ಉಲ್ಲೇಖ ಮಾಡುತ್ತೆ ಶುಕ್ಲೇ ಶ್ರಾವಣಿಕೆ ಮಾಸಿ ಪೂರ್ಣಿಮಾ ಉಪಾಂತ್ಯ ಭಾರ್ಗವೇ ಹುಣ್ಣಿಮೆಯ ಹತ್ತಿರ ಇರುವ ಅಂದರೆ ಹಿಂದಿನ ಯಾವ ಶುಕ್ರವಾರ ಇರುತ್ತಲ್ಲ ಅಂದು ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡಬೇಕು ಎರಡನೇ ಶುಕ್ರವಾರನೇ ಸಾಮಾನ್ಯವಾಗಿ ಅದು ಆಗಿರುತ್ತೆ ಅನ್ನೋ ದೃಷ್ಟಿಯಿಂದ ನಾವು ಎರಡನೇ ಶುಕ್ರವಾರವನ್ನು ವರಮಹಾಲಕ್ಷ್ಮಿ ಹಬ್ಬ ಎಂಬುದಾಗಿ ನಾವು ಕರಿತೀವಿ ಪ್ರತಿಯೊಬ್ಬರೂ ಕೂಡ ಈ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡಲೇಬೇಕು ವರಮಹಾಲಕ್ಷ್ಮೀ ದೇವಿಯನ್ನು ಕಲಶದಲ್ಲಿ ಪ್ರತಿಷ್ಠಾಪನೆ ಮಾಡಿ ನಾವು ಲಕ್ಷ್ಮೀದೇವಿಯ ಆರಾಧನೆಯನ್ನು ಮಾಡುವ ಶುಭ ಪರ್ವ ಕಾಲವೇ ವರಮಹಾಲಕ್ಷ್ಮಿ ಹಬ್ಬ ಎಂಬುದಾಗಿ ಕರಿತೀವಿ ವರಮಹಾಲಕ್ಷ್ಮಿ ಹಬ್ಬದ ಬಗ್ಗೆ ಮತ್ತು ಆಚರಣೆಯ ಬಗ್ಗೆ ಈಗ ಸಂಕ್ಷೇಪವಾಗಿ ತಿಳಿದುಕೊಳ್ಳೋಣ ವರಮಹಾಲಕ್ಷ್ಮಿ ಹಬ್ಬವನ್ನು ಹನ್ನೆರಡು ವರ್ಷಗಳ ಕಾಲ ನವವಿವಾಹಿತರು ಆಚರಣೆಯನ್ನು ಮಾಡ್ತಾರೆ ಹಾಗೂ ಹನ್ನೆರಡು ಗಂಟುಗಳಿಂದ ಕೂಡಿದ ಹನ್ನೆರಡು ಎಳೆಗಳಿಂದ ಕೂಡಿದ ದೋರವನ್ನು ಕೂಡ ದೀಕ್ಷಾ ಸೂತ್ರವನ್ನಾಗಿ ಧಾರಣೆ ಮಾಡುತ್ತಾರೆ ಹಾಗೂ ಭಗವಂತನಿಗೆ ಲಕ್ಷ್ಮೀನಾರಾಯಣರಿಗೆ ಅದನ್ನು ಸಮರ್ಪಣೆ ಮಾಡ್ತಾರೆ ಈ ರೀತಿಯಾಗಿ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡುವಾಗ ಅನೇಕ ಬಗೆ ಬಗೆಯಾದ ನೈವೇದ್ಯ ಪದಾರ್ಥಗಳನ್ನು ಕೂಡ ಸಿದ್ಧಗೊಳಿಸಿ ನೈವೇದ್ಯ ಮಾಡಿ ವಿಶೇಷವಾದ ವೈಭವೋಪೇತವಾಗಿ ಪುಷ್ಪಾದಿಗಳಿಂದ ಅರ್ಚನೆ ಮಾಡಿ ಹಾಗೂ ಇನ್ನೂ ಅನೇಕ ರೀತಿಯ ಆಭರಣಗಳನ್ನೆಲ್ಲ ಸಮರ್ಪಣೆ ಮಾಡಿ ಲಕ್ಷ್ಮೀದೇವಿಗೆ ತಮ್ಮ ಮನೆಯಲ್ಲಿರುವ ಎಲ್ಲ ಸಂಪತ್ತನ್ನು ಕೂಡ ಸಮರ್ಪಣೆ ಮಾಡ್ತಾರೆ ಇಲ್ಲಿ ನಾವು ತಿಳಿಯಬೇಕಾದ ಒಂದು ಪರಮ ಮುಖ್ಯವಾದ ವಿಚಾರ ಇದೆ ಇದನ್ನು ಆಚರಣೆ ಮಾಡಿದ್ರೆ ಮಾತ್ರ ವರಮಹಾಲಕ್ಷ್ಮಿ ಹಬ್ಬದ ಆಚರಣೆಯ ಫಲ ಬರುತ್ತೆ ಇಲ್ಲದೇ ಇದ್ದರೆ ಖಂಡಿತವಾಗಿಯೂ ಕೂಡ ನಮಗೆ ಆ ಫಲ ದೊರೆಯೋದಿಲ್ಲ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಕ್ಲೇಶೋ ಅಧಿಕತರ ಸ್ತೇಶಮ ಅವ್ಯಕ್ತ ಸತ್ಯಚೇತ ಸ್ವಾಮಿ ಎಂಬುದಾಗಿ ನಮ್ಮನ್ನು ಕುರಿತು ಎಚ್ಚರಿಸಿದ್ದಾನೆ ಕೇವಲ ಲಕ್ಷ್ಮೀ ದೇವಿಯನ್ನು ಪೂಜೆ ಮಾಡಿದ್ರೆ ತಾತ್ಕಾಲಿಕವಾಗಿ ಏನೋ ನಮಗೆ ಫಲ ಸಿಕ್ಕಂತೆ ಕಾಣಿಸ್ಬೋದು ಆದರೆ ಅದರಿಂದ ಅಧಿಕತರವಾದ ಕ್ಲೇಶದ ಮಡುವಿನಲ್ಲೇ ನಾವು ಬಿದ್ದು ಬಿಡ್ತೀವಂತೆ ಆದ್ದರಿಂದ ಕೇವಲ ಲಕ್ಷ್ಮೀದೇವಿಯ ಪೂಜೆನ ನಾವು ಸರ್ವಥಾ ಮಾಡಬಾರ್ದು ಮಾಡಲಿಕ್ಕೆ ಅಧಿಕಾರವೂ ಕೂಡ ಇಲ್ಲ ಭಗವಂತನ ವಾಮಾಂಕ ಸ್ಥಿತಳಾದ ಲಕ್ಷ್ಮೀದೇವಿಯನ್ನೇ ನಾವು ಪೂಜೆ ಮಾಡಬೇಕು ವರಮಹಾಲಕ್ಷ್ಮಿ ಹಬ್ಬದ ಈ ಸಂದರ್ಭದಲ್ಲಿ ಅನೇಕರು ಕೇವಲ ಲಕ್ಷ್ಮೀದೇವಿಯ ಪೂಜೆಯಲ್ಲೇ ನಿರತರಾಗಿರುವಂತಹ ಸಾಧ್ಯತೆಗಳಿದೆ ಆದರೆ ನಾವು ಇದನ್ನು ಮೀರಿ ಭಗವಂತನ ವಾಮಾಂಕ ಸ್ಥಿತಳಾದ ಲಕ್ಷ್ಮೀದೇವಿಯನ್ನೇ ಪೂಜೆ ಮಾಡಬೇಕು ಆ ರೀತಿಯಾದ ಅನುಸಂಧಾನವನ್ನೇ ನಾವು ತಂದುಕೊಳ್ಬೇಕು ಇದುವೇ ಪರಮ ಮುಖ್ಯವಾದ ವಿಚಾರವಾಗಿದೆ ನಾವು ಲಕ್ಷ್ಮಿಯನ್ನು ಯಾವ ಯಾವ ಸಂದರ್ಭದಲ್ಲಿ ಅರ್ಚನೆ ಮೊದಲಾದವುಗಳನ್ನು ಮಾಡ್ತೀವಲ್ಲ ಆ ಎಲ್ಲ ಸಂದರ್ಭದಲ್ಲಿಯೂ ಕೂಡ ಭಗವಂತನ ವಾಮತೊಡೆಯಲ್ಲಿ ಕುಳಿತಿರುವಂತಹ ಲಕ್ಷ್ಮೀದೇವಿಗೆ ದೇವಿಗೆ ಅರ್ಚನಾ ಮೊದಲಾದವುಗಳನ್ನು ಸಮರ್ಪಣೆ ಮಾಡಬೇಕು ಆಗ ಮಾತ್ರ ಲಕ್ಷ್ಮೀದೇವಿ ಸಾಪಿತುಷ್ಟಿಂ ಪರಾಮಗತಿಂ ಎಂಬುದಾಗಿ ಹೇಳಿದಂತೆ ಬಹಳ ಸಂತುಷ್ಟಗಳಾಗ್ತಾಳೆ ನಮ್ಮ ವಿಷಯದಲ್ಲಿ ಪರಮ ಪ್ರಸನ್ನಳಾಗ್ತಾಳೆ ಹಾಗೂ ನಮಗೆ ಅಪೇಕ್ಷಿತವಾದ ನಾವು ಕೇಳುವ ಕೇಳದೇ ಇರುವ ಅನೇಕ ಶುಭ ಮಂಗಳಗಳನ್ನು ನಮಗೆ ಉಂಟು ಮಾಡ್ತಾಳೆ ಮಹಾಲಕ್ಷ್ಮೀ ದೇವಿ ಆದ್ದರಿಂದ ನಾವು ಸರಿಯಾದ ಕ್ರಮದಲ್ಲಿ ಶಾಸ್ತ್ರೋಕ್ತ ರೀತಿಯಾಗಿ ಯಾವ ರೀತಿಯಲ್ಲಿ ಆಚರಣೆ ಮಾಡಿದ್ರೆ ಲಕ್ಷ್ಮೀದೇವಿ ಪ್ರಸನ್ನರಾಗ್ತಾಳಲ್ಲ ಆ ರೀತಿಯಲ್ಲೇ ನಾವು ಆಚರಣೆಯನ್ನು ನಾವು ಮಾಡೋಣ ತನ್ಮೂಲಕವಾಗಿ ವರಮಹಾಲಕ್ಷ್ಮಿ ಹಬ್ಬದ ಸಾರ್ಥಕ್ಯವನ್ನು ಕೂಡ ನಾವು ಕಾಣೋಣ ಈ ವರಮಹಾಲಕ್ಷ್ಮಿ ಹಬ್ಬವನ್ನು ನಾವು ಆಚರಣೆ ಮಾಡಬೇಕಾದ್ರೆ ಮುಖ್ಯವಾಗಿ ಕಲಶದಲ್ಲಿ ದೇವಿಯನ್ನು ಆಹ್ವಾನ ಮಾಡಬೇಕು ಕಾಲ ಬಹಳ ಮುಖ್ಯ ಆಗುತ್ತೆ ಬೆಳಿಗ್ಗೆ ಸೂರ್ಯೋದಯ ಹಾಗೂ ಸಾಯಂಕಾಲ ಸೂರ್ಯಾಸ್ತದ ಸಮಯದಲ್ಲಿ ಲಕ್ಷ್ಮೀದೇವಿಯು ವಿಶೇಷ ಸನ್ನಿಹಿತಳಾಗಿರ್ತಾಳೆ ಆದ್ದರಿಂದ ಈ ಬೆಳಿಗ್ಗೆ ಸೂರ್ಯೋದಯದ ಸಂದರ್ಭದಲ್ಲಿ ವರಮಹಾಲಕ್ಷ್ಮಿ ಹಬ್ಬವನ್ನು ಅಂದರೆ ಪೂಜೆಯನ್ನು ಮಾಡುವಂಥದ್ದೇ ಪರಮೋತ್ಕೃಷ್ಟವಾದ ಕಾಲವಾಗಿದೆ ಒಂದು ವೇಳೆ ಬೆಳಿಗ್ಗೆ ಹೊತ್ತು ಮಾಡಲಿಕ್ಕೆ ಸಾಧ್ಯ ಆಗದೇ ಇದ್ದರೆ ಸಾಯಂಕಾಲದ ಸೂರ್ಯಾಸ್ತ ಸಮಯದಲ್ಲಿಯೂ ಕೂಡ ಕಲಶದಲ್ಲಿ ಲಕ್ಷ್ಮೀನಾರಾಯಣರನ್ನು ಆಹ್ವಾನ ಮಾಡಿ ನಾವು ಪೂಜೆಯನ್ನು ಮಾಡಬಹುದು ಆದರೆ ಸಾಯಂಕಾಲದಲ್ಲಿ ನಾವು ಊಟ ಎಲ್ಲ ಮಾಡಿಬಿಟ್ಟಿರ್ತೀವಿ ಪೂಜೆ ಎಲ್ಲ ಮಾಡುವಂಥದ್ದು ಅಷ್ಟು ಪ್ರಶಸ್ತ ಆಗೋದಿಲ್ಲ ಆದ್ದರಿಂದ ಬೆಳಿಗ್ಗೆಯ ಸೂರ್ಯೋದಯದ ಸಂದರ್ಭದಲ್ಲಿಯೇ ನಾವು ಕಲಶದಲ್ಲಿ ಲಕ್ಷ್ಮಿಯನ್ನು ನಾರಾಯಣನ ಜೊತೆ ಆವಾಹನೆ ಮಾಡಿ ಕಲಶದಲ್ಲಿ ಪೂಜೆಯನ್ನು ಮಾಡಬೇಕು ಈ ಕಲಶದಲ್ಲಿ ಲಕ್ಷ್ಮಿಯನ್ನು ಪೂಜೆ ಮಾಡಬೇಕಾದ್ರೆ ಅದಕ್ಕೆ ಆದ ವಿಧಿವಿಧಾನಗಳಿದೆ ಕಲಶ ಪ್ರತಿಷ್ಠಾಪನಾ ಮೊದಲಾದವುಗಳನ್ನು ಹಾಗೂ ನ್ಯಾಸಾದಿಗಳನ್ನು ತಂತ್ರೋಕ್ತ ರೀತಿಯಲ್ಲಿ ಸ್ಪಷ್ಟವಾಗಿ ನಾವು ಆಚರಣೆ ಮಾಡಬೇಕು ಲಕ್ಷ್ಮೀ ದೇವಿಯನ್ನು ಆವಾಹನೆ ಮಾಡಿ ಕಲಶದಲ್ಲಿ ಪ್ರತಿಷ್ಠಾಪನೆ ಮಾಡಿ ಪೂಜೆಯನ್ನು ಸಲ್ಲಿಸಬೇಕು ಆ ಸಂದರ್ಭದಲ್ಲಿ ಈಗಾಗಲೇ ನಾನು ಹೇಳಿದಂತೆ ಮುಖ್ಯವಾಗಿ ಮಧ್ಯದಲ್ಲಿ ನಾರಾಯಣನ ಜೊತೆ ಕುಳಿತಿರುವಂತಹ ವರಮಹಾಲಕ್ಷ್ಮಿಯನ್ನೇ ನಾವು ಆವಾಹನೆ ಮಾಡಬೇಕು ಹಾಗೂ ಎಂಟು ದಿಕ್ಕುಗಳಲ್ಲಿ ಲಕ್ಷ್ಮೀ ದೇವಿಯ ಎಂಟು ರೂಪಗಳನ್ನು ಆವಾಹನೆ ಮಾಡಿದ್ರೆ ಬಹಳ ವಿಶೇಷವಾದ ಫಲವನ್ನು ಕೂಡ ನಾವು ಹೊಂದುತ್ತೀವಿ ಸಾಮಾನ್ಯವಾಗಿ ನಮಗೆಲ್ರಿಗೂ ಕೂಡ ಗೊತ್ತಿದೆ ಅಷ್ಟಲಕ್ಷ್ಮಿ ಅಷ್ಟಲಕ್ಷ್ಮಿ ಎಂಬುದಾಗಿ ನಾವು ಕರಿತೀವಿ ಅಷ್ಟಲಕ್ಷ್ಮಿಯ ಚಿಂತನೆ ಎಲ್ಲಿದೆ ಯಾವ ಶಾಸ್ತ್ರದಲ್ಲಿದೆ ಯಾವ ಪುರಾಣದಲ್ಲಿದೆ ಎಲ್ಲಿ ಹುಡುಕಿದ್ರೂ ಕೂಡ ಸಿಗೋದಿಲ್ಲ ಆದರೆ ಶ್ರೀಕೃಷ್ಣ ಸಂಹಿತೆ ಅಂತ ಏನು ಪೂಜೆಯ ಸಂದರ್ಭಕ್ಕೋಸ್ಕರ ಹೊರಟಿರುವಂತಹ ತಂತ್ರಗ್ರಂಥ ಇದೆ ಅದರಲ್ಲಿ ಅಷ್ಟಲಕ್ಷ್ಮಿಯ ಬಗ್ಗೆ ಉಲ್ಲೇಖವನ್ನು ನಾವು ಕಾಣ್ತೀವಿ ಶ್ರೀಕೃಷ್ಣ ಸಂಹಿತೆ ಸ್ಪಷ್ಟವಾಗಿ ನಮ್ಮನ್ನು ಕುರಿತು ಹೇಳುತ್ತೆ ಧಾನ್ಯಲಕ್ಷ್ಮೀಂ ಪಲಾಶಾಭ್ಯಾಂ ಧಾನ್ಯಗುಚ್ಛಭುಜಾನ್ವಿತಾಂ ಮುಖ್ಯ ಹಸ್ತಾಂಜಲಿ ಪುಟಾ ಪಶ್ಚಾತ್ ಹಸ್ತಾಯುಧ ಪಶ್ಚಾತ್ ಹಸ್ತಾಯುಧೈರ್ಯುತಾ ಎಂಬುದಾಗಿ ಪ್ರತಿಯೊಂದು ದೇವಿಯ ರೂಪಗಳನ್ನು ಅಷ್ಟಲಕ್ಷ್ಮಿಯ ರೂಪಗಳನ್ನು ವರ್ಣನೆ ಮಾಡ್ತಾ ಹೋಗುತ್ತೆ ಶ್ರೀಕೃಷ್ಣ ಸಂಹಿತೆ ಆ ಶ್ರೀಕೃಷ್ಣ ಸಂಹಿತೆಯಲ್ಲಿ ಲಕ್ಷ್ಮಿಯ ಎಂಟು ರೂಪಗಳ ವರ್ಣನೆ ಇದೆ ನಾವು ಕೇವಲ ಅಲ್ಲಿಯೂ ಕೂಡ ಎಡಬಾರ್ದು ಎಂಟು ಲಕ್ಷ್ಮಿಯ ರೂಪಗಳನ್ನಷ್ಟೇ ಚಿಂತನೆ ಮಾಡಿ ಪೂಜೆ ಮಾಡುವುದು ಕೂಡ ತಪ್ಪಾಗುತ್ತೆ ಪ್ರತಿಯೊಂದು ಲಕ್ಷ್ಮಿಯ ರೂಪಗಳ ಜೊತೆ ಭಗವಂತನ ಅದಕ್ಕೆ ಸರಿಸಾಟಿಯಾದ ಒಂದೊಂದು ರೂಪಗಳನ್ನು ಕೂಡ ಚಿಂತನೆ ಮಾಡಿ ನಾವು ಲಕ್ಷ್ಮೀ ದೇವಿಯನ್ನು ಪೂಜೆ ಮಾಡಬೇಕು ಎಂಟು ಲಕ್ಷ್ಮಿ ಅಷ್ಟಲಕ್ಷ್ಮಿ ಅಂತಂದರೆ ಧಾನ್ಯಲಕ್ಷ್ಮಿ ಧೈರ್ಯಲಕ್ಷ್ಮಿ ಸಂತಾನಲಕ್ಷ್ಮಿ ವಿಜಯಲಕ್ಷ್ಮಿ ವಿದ್ಯಾಲಕ್ಷ್ಮಿ ಧನಲಕ್ಷ್ಮಿ ಎಂಬುದಾಗಿ ನಾವು ಕರಿತೀವಿ ಈ ಎಂಟು ಲಕ್ಷ್ಮಿಯ ರೂಪಗಳನ್ನು ನಾವು ಚಿಂತನೆ ಮಾಡಬೇಕಾದ್ರೆ ಭಗವಂತನ ಒಂದೊಂದು ರೂಪಗಳನ್ನು ಕೂಡ ನಾವು ಚಿಂತನೆ ಮಾಡಬೇಕಾಗುತ್ತೆ ಆದ್ದರಿಂದ ಲಕ್ಷ್ಮೀ ದೇವಿ ಅಷ್ಟಲಕ್ಷ್ಮಿಗಳನ್ನು ಪೂಜೆ ಅಷ್ಟಲಕ್ಷ್ಮಿಯ ರೂಪಗಳನ್ನು ನಾವು ಪೂಜೆ ಮಾಡಬೇಕಾದ್ರೆ ಧಾನ್ಯಲಕ್ಷ್ಮಿ ಸಹಿತ ಶ್ರೀಕರನಾರಾಯಣಾಯ ನಮಃ ಭಗವಂತನ ಶ್ರೀಕರನಾರಾಯಣ ಎಂಬುವ ಏನು ರೂಪ ಇದೆ ಅದನ್ನು ನಾವು ಧಾನ್ಯಲಕ್ಷ್ಮಿಯ ಜೊತೆ ಚಿಂತನೆಯನ್ನು ಮಾಡಬೇಕು ಹಾಗೆ ಧೈರ್ಯಲಕ್ಷ್ಮಿಯ ಜ ಧೈರ್ಯಲಕ್ಷ್ಮಿಯ ರೂಪವನ್ನು ನಾವು ಆರಾಧನೆ ಮಾಡಬೇಕಾದ್ರೆ ಧೈರ್ಯಲಕ್ಷ್ಮಿ ಸಹಿತ ನಾರಸಿಂಹಾಯನಮ ಎಂಬುದಾಗಿ ನರಸಿಂಹ ರೂಪಿಯಾದ ಭಗವಂತನನ್ನು ಚಿಂತನೆ ಮಾಡಬೇಕು ಸಂತಾನಲಕ್ಷ್ಮಿಯನ್ನು ಚಿಂತನೆ ಮಾಡಬೇಕಾದ್ರೆ ಸಂತಾನಲಕ್ಷ್ಮಿ ಸಹಿತ ಶ್ರೀ ಗೋಪಾಲಕೃಷ್ಣ ಆಯನ ಮಹಾ ಎಂಬುದಾಗಿ ಗೋಪಾಲಕೃಷ್ಣನನ್ನು ಚಿಂತನೆ ಮಾಡಬೇಕು ವಿಜಯನ ವಿಜಯವನ್ನು ದೇಪಾಲಿಸುವಂಥ ಏನು ವಿಜಯಲಕ್ಷ್ಮಿ ಇದ್ದಾಳಲ್ಲ ಅವಳನ್ನು ಚಿಂತನೆ ಮಾಡಬೇಕಾದ್ರೆ ವಿಜಯಲಕ್ಷ್ಮಿ ಸಹಿತ ಶ್ರೀರಾಮಚಂದ್ರ ಆಯನ ಮಹ ಎಂಬುದಾಗಿ ಶ್ರೀರಾಮಚಂದ್ರನನ್ನು ಚಿಂತನೆ ಮಾಡಬೇಕು ಹಾಗೂ ವಿದ್ಯಾಲಕ್ಷ್ಮಿ ನಮ್ಮೆಲ್ಲರಿಗೂ ಕೂಡ ವಿದ್ಯೆಯನ್ನು ದಯಪಾಲಿಸುವಂತಹ ಯಾವ ಲಕ್ಷ್ಮಿಯ ರೂಪ ಇದೆಯೋ ಅದನ್ನು ಚಿಂತನೆ ಮಾಡಬೇಕಾದ್ರೆ ಹಯಗ್ರೀವ ರೂಪಿಯಾದ ಭಗವಂತನನ್ನು ಚಿಂತನೆ ಮಾಡಬೇಕು ವಿದ್ಯಾಲಕ್ಷ್ಮಿಯ ಸಹಿತ ಶ್ರೀ ಹಯಗ್ರೀವಾಯನ ಮಹ ಎಂಬುದಾಗಿ ಹಾಗೆ ಧನಲಕ್ಷ್ಮಿ ನಾವೆಲ್ಲರಿಗೂ ಕೂಡ ಅಪೇಕ್ಷಿತವಾದ ಹಣ ದುಡ್ಡು ಧನ ಇದನ್ನು ನಾವು ಅಪೇಕ್ಷೆ ಯಾವ ರೂಪದಿಂದ ನಾವು ಪಡ್ತೀವಲ್ಲ ಅಂಥ ಲಕ್ಷ್ಮಿಯ ರೂಪವನ್ನು ನಾವು ಆರಾಧನೆ ಮಾಡಬೇಕಾದ್ರೆ ತಿರುಪತಿ ಶ್ರೀನಿವಾಸನನ್ನು ನಾವು ಸ್ಮರಣೆ ಮಾಡಬೇಕು ಧನಲಕ್ಷ್ಮಿ ಸಹಿತ ಶ್ರೀನಿವಾಸ ನಮಃ ಎಂಬುದಾಗಿ ಹೀಗೆ ಲಕ್ಷ್ಮೀ ದೇವಿಯ ಎಂಟು ರೂಪಗಳನ್ನು ನಾವು ಆರಾಧನೆ ಮಾಡಬೇಕಾದ್ರೆ ಎಂಟು ದಿಕ್ಕುಗಳಲ್ಲಿ ಮಾಡಬೇಕಾದ್ರೆ ಭಗವಂತನ ಎಂಟು ರೂಪಗಳನ್ನು ಕೂಡ ಅಲ್ಲಿ ನಾವು ಚಿಂತನೆ ಮಾಡಬೇಕು ಮತ್ತು ಒಂದು ಭಗವಂತನ ವಿಶ್ವತೇಸ ಪ್ರಾಜ್ಞಾ ತುರ್ಯ ಆತ್ಮ ಅಂತರಾತ್ಮ ಪರಮಾತ್ಮ ಜ್ಞಾನಾತ್ಮ ಎಂಬ ಎಂಟು ರೂಪಗಳನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಚಿಂತನೆಯನ್ನು ಮಾಡಬೇಕು ಹೀಗೆ ವರಮಹಾಲಕ್ಷ್ಮಿ ಪೂಜೆಯನ್ನು ನಾವು ಮಾಡಬೇಕಾದ್ರೆ ದೇವಿ ಎಂಟು ರೂಪಗಳನ್ನು ನಾವು ಚಿಂತನೆ ಮಾಡೋಣ ಹಾಗೂ ಲ ಭಗವಂತನ ಎಂಟು ರೂಪಗಳನ್ನು ಕೂಡ ಚಿಂತನೆ ಮಾಡೋಣ ಭಗವಂತನ ವಾಮಾಂಕ ಸ್ಥಿತಳಾದ ವರಮಹಾಲಕ್ಷ್ಮಿಯನ್ನು ಕುರಿತು ನಾವು ಭಕ್ತಿಯನ್ನು ಹೊಂದಿ ನಮ್ಮ ಕೈಯಲ್ಲಿ ಸಾಧ್ಯವಾದಷ್ಟು ವೈಭವದಿಂದ ಪೂಜೆಯನ್ನು ಸಲ್ಲಿಸಿ ನಾವು ಧನ್ಯರಾಗೋಣ ಕೃತಕೃತ್ಯರಾಗೋಣ ಸಾಧಕರೇ ಇಂಥ ಅನೇಕ ಪ್ರಮೇಯ ವಿಷಯಗಳಿಂದ ಕೂಡಿದ ಪೂಜಾ ಪದ್ಧತಿಯ ಪುಸ್ತಕ ನಮಗೆ ಮೊದಲು ಇರಬೇಕು ಆ ಪುಸ್ತಕ ಇತ್ತು ಅಂತಂದರೆ ಅದನ್ನು ನೋಡಿ ನಾವು ಸ್ಪಷ್ಟವಾದ ರೀತಿಯಲ್ಲಿ ನಾವು ಆ ಪೂಜೆಯನ್ನು ಸಲ್ಲಿಸಲಿಕ್ಕೆ ಸಾಧ್ಯವಾಗುತ್ತೆ ಈ ದೃಷ್ಟಿಯಿಂದ ಜಗದ್ಗುರು ಶ್ರೀ ಮಧ್ವಾಚಾರ್ಯ ಸಿದ್ಧಾಂತ ಪ್ರತಿಷ್ಠಾನ ಎಂಬ ಸಂಸ್ಥೆ ಇಂಥ ಅನೇಕ ಪ್ರಮೇಯ ವಿಷಯಗಳಿಂದ ಕೂಡಿದ ಶಾಸ್ತ್ರೋಕ್ತವಾದ ರೀತಿಯಲ್ಲಿ ವರ್ಷದಲ್ಲಿ ಬರುವ ಎಲ್ಲ ಹಬ್ಬ ಹರಿದಿನಗಳ ಬಗ್ಗೆ ಪುಸ್ತಕವನ್ನು ಹೊರಡಿಸಿದೆ ಇದನ್ನು ನೀವು ಕೂಡ ನಿಮ್ಮ ಮನೆಗೆ ತರಿಸಿಕೊಳ್ಳಿ ತನ್ಮೂಲಕ ಭಗವಂತನ ಲಕ್ಷ್ಮೀನಾರಾಯಣರ ಕೃಪೆಗೆ ಪಾತ್ರರಾಗಿ ಈ ಪುಸ್ ಮೂವತ್ತು ಪುಸ್ತಕಗಳೊಂದು ಬಾಕ್ಸನ್ನು ತರಿಸಿಕೊಳ್ಳುವುದಕ್ಕಾಗಿ ಈ ವಿಳಾಸದಲ್ಲಿ ಅಥವಾ ಈ ದೂರವಾಣಿ ಸಂಖ್ಯೆಯಲ್ಲಿ ನಮ್ಮನ್ನು ಸಂಪರ್ಕಿಸಿ ಎಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತೆ ಬಾಲಂ ವಿಷ್ಣುಮೇ ಪರಮಃ ಸ್ವರು ಶ್ರೀಕೃಷ್ಣಾರ್ಪಣಮಸ್ತು